ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿದ ಅನೇಕ ಮಹನೀಯರಿಗೆ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆ ಜನ್ಮ ನೀಡಿದೆ. ಅಂತಹ ಮಹಾನ್ ಸಾಧಕರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸಾಧನೆ ಮಾಡಿರುವ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರು ಒಬ್ಬರು. 1944 June 23 ತಾರೀಕಿನಂದು ನಾರಾಯಣ ಭಟ್ಟ ಮತ್ತು ನಾಗರತ್ನಮ್ಮ ದಂಪತಿಗಳ ಪುತ್ರರಾಗಿ ಅವಿಭಜಿತ ಶಿವಮೊಗ್ಗ ಜಿಲ್ಲೆಯ ಹೋದಿಗೆರೆ ಎಂಬ ಸಣ್ಣ ಗ್ರಾಮದಲ್ಲಿ ಜನ್ಮ ತಾಳಿದ ಇವರು ಎಳೆಯ ವಯಸ್ಸಿನಲ್ಲೇ ಸಾಹಿತ್ಯಿಕ ವಾತಾವರಣದಲ್ಲಿ ಬೆಳೆದವರಾದ ಕಾರಣ ಸಾಹಿತ್ಯದ ಓದು ಮತ್ತು ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೀವ್ರವಾಗಿ ತೊಡಗಿಸಿಕೊಂಡವರು. ಬಾಲ್ಯದಲ್ಲಿ ಯಕ್ಷಗಾನ, ಕುಮಾರವ್ಯಾಸ ಭಾರತದ ವಾಚನ ಇವರ ಮೇಲೆ ಗಾಢ ಪ್ರಭಾವ ಬೀರಿದ್ದವು. ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಇವರು ಕವಿತೆಗಳ ರಚನೆಗೆ ತೊಡಗಿದರು. ನಾನು ಕಾಲೇಜಿಗೆ ಓದಲಿಕ್ಕೆ ಹೋಗಿದ್ದಾಗ ನನ್ನ ಜೀವನದಲ್ಲಿ ಮೊಟ್ಟ ಮೊದಲು ಒಬ್ಬ ಕವಿಯನ್ನು ನೋಡಿದೆ. ನಾನು ಅಲ್ಲಿವರೆಗೂ ಕವಿ ಅಂತಂದರೆ ನನಗೆ ಕವಿತೆಯ ಮೂಲಕ ಮಾತ್ರ ದರ್ಶನ ಮಾಡಿದ್ದೆ. ಈಗ ಮೊಟ್ಟ ಮೊದಲು ಸಶರೀರವಾಗಿ ಒಬ್ಬ ಕವಿಯನ್ನು ನೋಡಿದೆ. ಅದು ಮತ್ತಿನ್ಯಾರೂ ಅಲ್ಲ, ಕನ್ನಡದ ಪ್ರಸಿದ್ಧ ಕವಿಗಳಾದ ನಿಸಾರ್ ಅಹಮದ್ರು. ಅವರು ನನಗೆ ಚಿಕ್ಕಂದಿನಲ್ಲಿ ಮಾರ್ಗದರ್ಶನ ಮಾಡಿದರು. ನಾನು ಬರೆದ ಪದ್ಯಗಳನ್ನು ತಿದ್ದಿದರು, ಬೆನ್ನತಟ್ಟಿದರು, ಪ್ರೋತ್ಸಾಹಿಸಿದರು, ಪತ್ರಿಕೆಗೆ ಕಳಿಸುವಂತೆ ಹೇಳಿದರು. ಹೀಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ಒಂದು ಸಾಹಿತ್ಯ ಸಂಸ್ಕಾರವನ್ನು ಪಡೆದು ನಾನು ಕೂಡ ಬರೆಯಬೇಕು, ಹೆಸರು ಗಳಿಸಬೇಕು ಅನ್ನುವಂಥ ಆಸೆಯಿಂದ ಬರವಣಿಗೆಯನ್ನು ನಿರಂತರವಾಗಿ ಮಾಡಿಕೊಂಡು ಹೋದೆ. ಮಲ್ಲಾಡಿಹಳ್ಳಿಯ ಪ್ರೌಢಶಾಲೆಯಲ್ಲಿ ತಾಂತ್ರಿಕ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಎಚ್.ಎಸ್.ವಿ. ಅವರ ಪ್ರಥಮ ಕವಿತಾ ಸಂಗ್ರಹ ಪರಿವೃತ್ತ ಪ್ರಕಟವಾಯಿತು. ಮುಂದೆ ಸೆಂಟ್ರಲ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಬೆಂಗಳೂರಿನ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಅಲ್ಲಿ ಕನ್ನಡ ಸಂಘವನ್ನು ಕಟ್ಟಿ ವಿದ್ಯಾರ್ಥಿಗಳಲ್ಲಿ ಕನ್ನಡ ಪ್ರೇಮ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಅಧ್ಯಾಪಕರಾಗಿ ಸಾಹಿತ್ಯ ಪ್ರಿಯ ವಿದ್ಯಾರ್ಥಿಗಳಿಗಂತೂ ಕಾಮಧೇನುವೇ ಆಗಿ ಪರಿಣಮಿಸಿದರು. ತನ್ಮಧ್ಯೆ ರಾಷ್ಟ್ರಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರ ಮಾರ್ಗದರ್ಶನದಲ್ಲಿ ಕನ್ನಡದಲ್ಲಿ ಕಥನ ಕವನಗಳು ಎನ್ನುವ ಮಹಾಪ್ರಬಂಧ ರಚಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ PhD ಪದವಿ ಪಡೆದರು. ತಮ್ಮ ವಿದ್ಯಾರ್ಥಿಗಳಲ್ಲಿ ಕನ್ನಡ ಅಭಿಮಾನವನ್ನು ಮೂಡಿಸುವುದರ ಜೊತೆ ಜೊತೆಗೆ ಸ್ವತಃ ಒಬ್ಬ ಲೇಖಕರಾಗಿ ಎಚ್.ಎಸ್.ವಿ. ಕಾವ್ಯ, ನಾಟಕ ಹಾಗೂ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿ ಓದುಗ ಮತ್ತು ವಿಮರ್ಶಕರ ಅಪಾರ ಗೌರವ ಮತ್ತು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರ ಗಂಭೀರ ಕಾವ್ಯ ಮತ್ತು ಗಹನ ನಾಟಕಗಳು ಪ್ರೌಢ ಓದುಗರ ಮನಸ್ಸನ್ನು ಅಪಹರಿಸಿದರೆ ಅವರ ಮಕ್ಕಳ ನಾಟಕ ಮತ್ತು ಮಕ್ಕಳ ಕವಿತೆಗಳು ಮಕ್ಕಳ ಮನಸ್ಸನ್ನು ಸಂಪೂರ್ಣವಾಗಿ ಸೂರೆ ಮಾಡಿವೆ. ಮಕ್ಕಳ ಸಾಹಿತ್ಯ ನನಗೆ ಬರೀಬೇಕು ಅನಿಸಿದ್ದು ಕೂಡ ಬಹಳ ಒಂದು ವಿಲಕ್ಷಣ ಸಂದರ್ಭದಲ್ಲೇ. ಏಕೆಂದರೆ 50ರ ನಂತರ ಮಕ್ಕಳ ಸಾಹಿತ್ಯದ ಬರವಣಿಗೆ ಹೆಚ್ಚು ಕಡಿಮೆ ಕನ್ನಡದಲ್ಲಿ ನಿಂತು ಹೋಗಿತ್ತು. ಹಾಗಾಗಿ ಜಿ.ಪಿ. ರಾಜರತ್ನಮ್ಮು, ಪಂಜೆ ಹೊಯ್ಸಳ, ಸಿದ್ದಯ್ಯ ಪುರಾಣಿಕರು, ಎಂ.ವಿ. ಸೀತಾರಾಮನವರು, ಕುವೆಂಪು ಅವರು, ಸ್ವತಃ ರಾಷ್ಟ್ರಕವಿ ಕುವೆಂಪು ಅವರು ಮಕ್ಕಳ ಸಾಹಿತ್ಯಕ್ಕೆ ಅದ್ಭುತವಾದ ಕಾಣಿಕೆಯನ್ನು ಕೊಟ್ಟಿದ್ದರು. ಆದರೆ ಅದು ಹರಿಕಡಿದು ಹೋದ್ರಿಂದ 50ರಿಂದ ಸುಮಾರು 70ರ ತನಕ 20 ವರ್ಷಗಳ ಕಾಲ ಮಕ್ಕಳ ಸಾಹಿತ್ಯ ನಿರ್ಮಾಣ ಕನ್ನಡದಲ್ಲಿ ಕುಂಠಿತವಾಗಿತ್ತು. ಆಗ ನನ್ನ ಸ್ನೇಹಿತರು ನನಗೆ ಹೇಳಿದರು, ನೀನು ಯಾಕೆ ನೀನು ಮಕ್ಕಳ ಸಾಹಿತ್ಯ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ. ಆಗ ನಾನು ಮಕ್ಕಳಿಗೋಸ್ಕರ ಪದ್ಯಗಳನ್ನು, ನಾಟಕಗಳನ್ನು ಮತ್ತು ಕಾದಂಬರಿಗಳನ್ನು, ಕಥೆಗಳನ್ನು ಬರೆದೆ. ನಾನು ಬರೆದ ಮಕ್ಕಳ ಕವಿತೆಗಳಲ್ಲಿ ಅತ್ಯಂತ ಜನಪ್ರಿಯತೆ ನನಗೆ ಗಳಿಸಿಕೊಟ್ಟಿದ್ದು ಅಂದರೆ ಗುಬ್ಬಿ ಹಾಡುಗಳು. ಗುಬ್ಬಿ ಸಂಸಾರ ಒಂದು, ಗುಬ್ಬಿದೇ ಒಂದು ಲೋಕ, ತಾಯಿ ತಂದೆ ಮಕ್ಕಳು, ಶಾಲೆ ಕೂಡ ಗುಬ್ಬಿ ಶಾಲೆ, ಅಲ್ಲಿ ಟೀಚರ್ ಕೂಡ ಗುಬ್ಬಿ ಮೇಡಮ್, ಹೀಗೆ ಒಂದು ವಿಚಿತ್ರವಾದ ಗುಬ್ಬಿಗಳ ಲೋಕವನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಬಹಳ ಪ್ರಿಯವಾಗುವ ಹಾಗೆ ಅನೇಕ ಹಾಡುಗಳನ್ನು ನಾನು ಬರೆದೆ. ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಎಚ್.ಎಸ್.ವಿ. ತಮ್ಮ ವಿದ್ಯಾರ್ಥಿಗಳಿಂದಲೂ ಕೃತಿಗಳನ್ನು ಬರೆಸಿ ಅವನ್ನು ತಾವೇ ಪ್ರಕಟಿಸಿ ಪ್ರೋತ್ಸಾಹಿಸಿದರೆಂಬುದು ಮಹತ್ವದ ಸಂಗತಿ. ಸಿಂಧಾವಾದನ ಆತ್ಮಕಥೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಎಷ್ಟೊಂದು ಮುಗಿಲು, ಉತ್ತರಾಯಣ ಮತ್ತು ಭೂಮಿಯೂ ಒಂದು ಆಕಾಶ ಮೊದಲಾದವು ಅವರ ಮಹತ್ವದ ಕಾವ್ಯ ಕೃತಿಗಳು.
ಪರಂಪರೆಯ ಪ್ರಜ್ಞೆ ಮತ್ತು ಪ್ರಯೋಗಶೀಲತೆ ಎರಡನ್ನೂ ಉಳಿಸಿಕೊಂಡು ಅನನ್ಯವಾದ ಕವಿಯಾಗಿ ಪರಿಣಮಿಸಿದ್ದಾರೆ. ಅದಕ್ಕೆ ವಿಮರ್ಶಾಲೋಕ ಅವರನ್ನು ಕನ್ನಡ ಕಾವ್ಯಧಾತುವಿಗೆ ಅಂಟಿಕೊಂಡಿರುವ ಆತ್ಮೀಯ ಕವಿ ಎಂದು ಗುರುತಿಸಿ ಗೌರವಿಸಿದೆ. ಹೆಜ್ಜೆಗಳು, ಚಿತ್ರಪಟ, ಅಗ್ನಿವರ್ಣ, ಉರಿಯ ಉಯ್ಯಾಲೆ, ಅಳಿಲು ರಾಮಾಯಣ, ಕಂಸಾಯಣ ಮೊದಲಾದವು HSV ಅವರ ಸುಪ್ರಸಿದ್ಧ ನಾಟಕಗಳು. ಬಿವಿ ಕಾರಂತರು ನನ್ನನ್ನು ಸಂಪರ್ಕ ಮಾಡಿ, ನೀವು ಹೇಗೂ ರಘುವಂಶವನ್ನು ಅಭ್ಯಾಸ ಮಾಡಿದ್ದೀರಿ, ಆ ರಘುವಂಶವನ್ನು ಯಾಕೆ ನೀವು ನನಗೆ ಒಂದು ನಾಟಕವಾಗಿ ಪರಿವರ್ತಿಸಿಕೊಡಬಾರ್ದು ಅಂತ ಹೇಳಿ ಕೇಳಿದರು. ಅದನ್ನು ಒಂದು ಸವಾಲಾಗಿ ತಗೊಂಡು ನಾನು ಅಗ್ನಿವರ್ಣ ನಾಟಕವನ್ನು ಕಾರಂತರಿಗೆ ಬರೆದೆ. ಅದನ್ನು ಅವರೇ ನಿರ್ದೇಶನ ಮಾಡಿದರು, ಸಂಗೀತ ಕೊಟ್ಟರು, ರಂಗಾಯಣದ ಕಲಾವಿದರಿಂದ ಅದನ್ನು ಅಭಿನಯ ಮಾಡಿಸಿ ಪ್ರಯೋಗ ಮಾಡಿದರು. ಹೀಗೆ ನಾನು ನಾಟಕ ರಂಗವನ್ನು ಕೂಡ ಪ್ರವೇಶ ಮಾಡಿದೆ. ಬಿವಿ ಕಾರಂತರು, ಬಿ ಜಯಶ್ರೀ ಅವರು, ಪ್ರೇಮ ಕಾರಂತರು, ಕೃಷ್ಣಮೂರ್ತಿ ಕವತ್ತಾರರು, ನಾಗಾಭರಣ ಈ ಮುಂತಾದ ಗೆಳೆಯರ ಪ್ರೋತ್ಸಾಹದಿಂದ ನಾಟಕ ರಂಗವನ್ನು ಕೂಡ ನಾನು ಪ್ರವೇಶ ಮಾಡಿದೆ. ಡಾಕ್ಟರ್ HSV ಗಂಭೀರ ಕಾವ್ಯದ ಜೊತೆಗೆ ಮನೋಹರವಾದ ಭಾವಗೀತೆಗಳನ್ನು ರಚಿಸಿದ್ದಾರೆ. ಸಿ ಅಶ್ವಥ್ ಹಾಗೂ ಮೈಸೂರು ಅನಂತಸ್ವಾಮಿಯಂತಹ ಸುಗಮ ಸಂಗೀತ ಕಲಾವಿದರು ಈ ಗೀತೆಗಳನ್ನು ಕರ್ನಾಟಕದ ಮನೆ ಮನೆಗಳಿಗೆ ತಲುಪಿಸಿದ್ದಾರೆ. ಅಮ್ಮ ನಾನು ದೇವರಾಣೆ, ಲೋಕದ ಕಣ್ಣಿಗೆ, ಇಷ್ಟು ಕಾಲ, ಎಲೆಗಳು ನೂರಾರು ಮೊದಲಾದವು ಇವರ ಪ್ರಸಿದ್ಧ ಗೀತೆಗಳು. ಚಲನಚಿತ್ರರಂಗಕ್ಕೂ HSV ಅವರ ಕೊಡುಗೆ ಅನನ್ಯವಾದುದು. TS ನಾಗಾಭರಣ ನಿರ್ದೇಶಿಸಿರುವ ಚಿನ್ನಾರಿ ಮುತ್ತ ಎಂಬ ಮಕ್ಕಳ ಚಿತ್ರ HSV ಅವರ ಕಥೆ, ಹಾಡುಗಳು, ಸಂಭಾಷಣೆಯನ್ನು ಹೊಂದಿದ್ದು ಮಕ್ಕಳ ಸಿನಿಮಾಕ್ಕೆ ಹೊಸ ದಿಗಂತ ತೆರೆದ ಕೃತಿ ಎನ್ನಿಸಿಕೊಂಡಿದೆ. HSV ಅವರ ಸಾಧನೆಯನ್ನು ಗುರುತಿಸಿ ಸರ್ಕಾರ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಅನುವಾದಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ನೀಡುವ ರಾಜ್ಯೋತ್ಸವ ಪುರಸ್ಕಾರ, ದೇವರಾಜ ಬಹದ್ದೂರ್ ಪ್ರಶಸ್ತಿ, ರಂಗಸಂಪದ ಬಹುಮಾನ, ದಿನಕರ ದೇಸಾಯಿ ಪ್ರತಿಷ್ಠಾನ ಪ್ರಶಸ್ತಿ ಹಾಗೂ ಅಖಿಲ ಭಾರತ ಆಕಾಶವಾಣಿ ಪುರಸ್ಕಾರವನ್ನು 3 ಬಾರಿ ಪಡೆದಿದ್ದಾರೆ. ತಮ್ಮ ಸಾಹಿತ್ಯದಲ್ಲಿ ವಿಶ್ವ ಕುಟುಂಬದ ಕನಸು ಬಿತ್ತುತ್ತಿರುವ HSV ಸರ್ವ ಸಮಾನತೆಯ ಸಮಾಜದ ಕನಸು ಕಾಣುತ್ತಾ ವಿಶ್ವದ ಜೀವಜಾಲದೊಂದಿಗೆ ಮನುಷ್ಯನು ಹೊಂದಿಕೊಂಡು ಬಾಳಬೇಕೆಂಬ ತತ್ವವನ್ನು ತೀವ್ರವಾಗಿ ಪ್ರತಿಪಾದಿಸುತ್ತಿರುವ ಬಹುಮುಖಿ ಸಂಸ್ಕೃತಿಯ ಮುಖ್ಯ ವಕ್ತಾರರಾಗಿದ್ದಾರೆ. ಇಂತಹ ಲೇಖಕರು ಸ್ವಾಭಿಮಾನಿ ಕರ್ನಾಟಕವನ್ನು ಕಟ್ಟುತ್ತಾರೆ. ಹಾಗೆ ಕರ್ನಾಟಕವು ಇಂತಹ ಲೇಖಕರನ್ನು ನಿರ್ಮಿಸುತ್ತದೆ ಎನ್ನುವುದು ಮಹತ್ವದ ಮಾತು. HSV ಲೇಖಕನನ್ನು ಬೆಳೆಸಿಕೊಟ್ಟ ಕನ್ನಡ ಭಾಷೆಗೂ, ಕನ್ನಡ ಭಾಷೆಯನ್ನು ತಮ್ಮ ಕೃತಿಗಳಿಂದ ಸಂಪನ್ನಗೊಳಿಸುತ್ತಿರುವ HSV ಅವರಿಗೂ ನಾವು ಅಭಿಮಾನಪೂರ್ವಕ ಅಭಿನಂದನೆಗಳನ್ನು ಹೇಳೋಣ.